ಹಾಯ್ ಫ್ರೆಂಡ್ಸ್, ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನ, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಹಾಗೂ ಜಿ ಕೆ ಪೇಪರ್ಗೆ ಹೆಲ್ಪ್ ಆಗೋ ಥರ ನಾನು ನಿಮಗೆ ಇಲ್ಲೊಂದು ವಿಜ್ಞಾನ ವಿಭಾಗದಲ್ಲಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದು ಸೈನ್ಸಿಗೆ ಸಂಬಂಧಪಟ್ಟಿದ್ದು, ಸೂಕ್ಷ್ಮಾಣು ಜೀವಿಗಳಿಂದ ಬರುವ ರೋಗಗಳು, ಇದರಲ್ಲಿ ಬರ್ತಕ್ಕಂತಹ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಮತ್ತು ಉತ್ತರಗಳು. ಈ ಒಂದು ವಿಡಿಯೋ ನಿಮಗೆ ಎಫ್ ಡಿ ಎ, ಎಸ್ ಡಿ ಎ ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಜಿ ಕೆ ಪೇಪರನ್ನು ಅಟೆಂಡ್ ಮಾಡಲಿಕ್ಕೆ, ಕೆ ಎ ಎಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಈ ಒಂದು ಇಲ್ಲಿ ನಾನು ಡಿಸ್ಕಷನ್ ಮಾಡ್ತಕ್ಕಂಥ ವಿಚಾರಗಳು ಬೇಕು. ಸೊ ಈ ಚಾಪ್ಟ್ರು ಅದಕ್ಕೋಸ್ಕರ ಭಾಳ ಇಂಪಾರ್ಟೆಂಟ್ ಆಗಿದೆ. ನೋಡೋಣ, ಸೂಕ್ಷ್ಮಾಣು ಜೀವಿಗಳಿಂದ ಬರುವ ರೋಗಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳು ನಿಮಗೆ ಬರಬಹುದು. ಮೊದಲನೇದಾಗಿ, ಚಿಕನ್ ಗುನಿಯಾ ರೋಗಕ್ಕೆ ಕಾರಣವಾದ ಸೂಕ್ಷ್ಮಾಣು ಜೀವಿ ಎಸ್ ಆರ್ ಎಸ್ ಸಿ ಅಂತ ಇದೆ. ಅಂದರೆ ಚಿಕನ್ ಗುನಿಯಾ ರೋಗ ನಮಗೆ ಗೊತ್ತು, ಕೈ ಕಾಲುಗಳೆಲ್ಲ ಹಿಡ್ಕೊತವೆ, ಮೂಳೆ ಕೀಲು ಎಲ್ಲ ನಡಿಲಿಕ್ಕೆ ಬರಲ್ಲ, ಸಾಕಷ್ಟು ಇದು ನಮಗೆ ತೊಂದರೆಯನ್ನು ಕೊಟ್ಟು ಹೋಗಿದೆ ಈಗಾಗಲೇ, ಮತ್ತು ಇನ್ನೂ ಕೆಲವೊಂದು ಕಡೆ ಇದೆ ಇದು. ಸೊ ಈ ಒಂದು ರೋಗಕ್ಕೆ ಕಾರಣವಾದ ಸೂಕ್ಷ್ಮಾಣು ಜೀವಿ ಹೆಸರು ಚಿಕ್ ವಿ ಆಲ್ಫಾ ವೈರಸ್. ಸೊ ಚಿಕ್ ವಿ ಆಲ್ಫಾ ವೈರಸ್ ಅಂತಕ್ಕಂಥದ್ದು ಚಿಕನ್ ಗುನ್ಯಾ ಚಿಕುನ್ ಗುನ್ಯಾ ರೋಗಕ್ಕೆ ಕಾರಣವಾದ ಜೀವಿ. ಚಿಕುನ್ ಗುನ್ಯಾ ರೋಗವನ್ನು ಮನುಷ್ಯನಿಗೆ ಹರಡುವ ಸೊಳ್ಳೆ ಹೆಸರು ಈಡೀಸ್ ಈಜಿಪ್ಟಿ. ಸೊ ಈಡೀಸ್ ಈಜಿಪ್ಟಿ ಅಂತಕ್ಕಂಥ ಸೊಳ್ಳೆ ಅದೇನು ಮಾಡುತ್ತೆ, ಈ ಒಂದು ರೋಗವನ್ನು ಹರಡುತ್ತೆ. ಚಿಕುನ್ ಗುನ್ಯಾ ರೋಗದ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ. ಸೊ ಏನಾಗುತ್ತೆ, ವಿಪರೀತ ಕೀಲು ನೋವು, ಕೀಲುಗಳಲ್ಲಿ ವಿಪರೀತ ನೋವು ಇರುತ್ತೆ, ತಲೆನೋವು, ಕಣ್ಣು ಕೆಂಪಾಗುವುದು, ಬೆಳಕಿನ ಬಗ್ಗೆ ಹೆದರಿಕೆ, ಮತ್ತು 40 ಡಿಗ್ರಿ ಸೆಂಟಿಗ್ರೇಡ್ ತಾಪದಲ್ಲಿ ಜ್ವರ ಇರುತ್ತೆ. ಕೀಲುಗಳಲ್ಲಿನ ನೋವು ದೀರ್ಘಕಾಲ ಉಳಿಯಬಹುದು. ಅಂದರೆ ಒಂದ್ಸರಿ ಚಿಕನ್ ಗುನಿಯ ಅಟ್ಯಾಕ್ ಆಯಿತು ಅಂದರೆ ಆ ನೋವು ಭಾಳ ದಿನಗಳವರೆಗೆ ಇರುತ್ತೆ, ವಯಸ್ಸಾಗೋವರೆಗೂ ಇರುತ್ತೆ. ಚಿಕನ್ ಗುನಿಯ ಹರಡುವ ಬಗೆ ಹೇಗೆ ಹೇಗೆ ಈ ಒಂದು ಚಿಕನ್ ಗುನಿಯ ರೋಗ ಹರಡುತ್ತೆ ಅನ್ನೋದಾದರೆ, ನಿಂತ ನೀರಿನಲ್ಲಿ ಸೊಳ್ಳೆ ವೃದ್ಧಿಯಾಗುತ್ತವೆ. ಸಾಮಾನ್ಯವಾಗಿ ಹಗಲು ವೇಳೆಯಲ್ಲಿ ಈ ಸೊಳ್ಳೆಗಳು ಕಚ್ಚಿ ಚಿಕನ್ ಗುನಿಯ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಅಂದರೆ ಸೊಳ್ಳೆ ಕಡಿದ ತಕ್ಷಣವೇ ಚಿಕನ್ ಗುನಿಯ ರೋಗ ಹರಡೋದಿಲ್ಲ, ಅಂದರೆ ರೋಗ ಪೀಡಿತ ವ್ಯಕ್ತಿಯ ದೇಹದಲ್ಲಿರ್ತಕ್ಕಂಥ ರಕ್ತವನ್ನು ಹೀರಿದಂಥ ಒಂದು ಸೊಳ್ಳೆ ಈಡೀಸ್ ಈಜಿಪ್ಟಿ ಅಂತಕ್ಕಂಥ ಸೊಳ್ಳೆ ಹಗಲಿನ ವೇಳೆಯಲ್ಲಿ ಬಂದು ಆರೋಗ್ಯವಂತ ವ್ಯಕ್ತಿಯನ್ನು ಕಚ್ಚಿದಾಗ ಮಾತ್ರ ಏನಾಗುತ್ತೆ, ಚಿಕನ್ ಗುನಿಯ ಹರಡುತ್ತೆ. ನೆಕ್ಸ್ಟು, ಚಿಕನ್ ಗುನಿಯ ರೋಗವನ್ನು ತಡೆಯುವ ವಿಧಾನಗಳನ್ನು ಪಟ್ಟಿ ಮಾಡಿ. ಸೊ ಸೊಳ್ಳೆಯಿಂದ ನಾವು ದೂರವಿರಬೇಕು, ಸೊಳ್ಳೆಯನ್ನು ಅವಾಯ್ಡ್ ಮಾಡಲಿಕ್ಕೆ ಏನೆಲ್ಲ ರಕ್ಷಣಾ ಕ್ರಮಗಳಿದ್ದಾವೆ ಅವನ್ನು ತಗೋಬೇಕು. ಮತ್ತು ತೆಂಗಿನ ಚಿಪ್ಪು, ಬೆಳಕೆ ಇಲ್ಲದ ಹೂವಿನ ಕುಂಡಗಳು, ಖಾಲಿ ಡಬ್ಬಗಳು, ಮನೆಯ ಸುತ್ತಮುತ್ತ ಇಲ್ಲದಂತೆ ನೋಡ್ಕೋಬೇಕು. ಯಾಕೆಂದರೆ ಅದರಲ್ಲಿ ನೀರು ನಿಂತು ಸೊಳ್ಳೆಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಮಳೆಗಾಲದಲ್ಲಿ ಮತ್ತು ಜೋಗು ಪ್ರದೇಶದಲ್ಲಿ ವಾಸಿಸುವ ಜನಗಳು ಸೊಳ್ಳೆಯಿಂದ ದೂರವಿರಬೇಕು, ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಮನೆಯಲ್ಲಿ ನೆಟ್ ಅಥವಾ ಸೊಳ್ಳೆ ಪರದೆಯನ್ನು ಕಟ್ಕೋಬೇಕು. ಸೊ ಹೀಗೆ ಚಿಕನ್ ಗುನಿಯವನ್ನು ನಾವು ತಡೆಗಟ್ಬೋದು. ನೆಕ್ಸ್ಟು, ಡೆಂಗ್ಯೂ ಜ್ವರಕ್ಕೆ ಕಾರಣವಾದ ಜೀವಿ ಮತ್ತು ಹರಡುವಂಥ ವಿಧಾನಗಳು. ಡೆಂಗ್ಯೂ ಜ್ವರಕ್ಕೆ ಕಾರಣವಾದಂಥ ಜೀವಿ ಡೆಂಗ್ಯೂ ವೈರಸ್, ಅದರ ಹೆಸರು ಡೆಂಗ್ಯೂ ವೈರಸ್. ಇದು ಕೂಡ ಈಡೀಸ್ ಈಜಿಪ್ಟಿಯಿಂದ ಹರಡುತ್ತೆ. ಡೆಂಗ್ಯೂ ರೋಗದ ಪ್ರಮುಖ ಲಕ್ಷಣಗಳು ನೋಡಿ, ಇದು ಡೆಂಗ್ಯೂ ರೋಗದ ಪ್ರಮುಖ ಲಕ್ಷಣಗಳು ಭಾಳ ಇಂಪಾರ್ಟೆಂಟ್. ರಕ್ತಸ್ರಾವ ಮತ್ತು ರಕ್ತದಲ್ಲಿ ಕಿರುತೆಟ್ಟೆಗಳ ಸಂಖ್ಯೆ ಕಡಿಮೆಯಾಗುವುದು, ರಕ್ತದೊತ್ತಡದ ಕಡಿಮೆ ಆಗೋದು, ಅಂದರೆ ಬಿ ಪಿ ಲೋ ಆಗ್ತಕ್ಕಂಥದ್ದು. ಅಂದರೆ ರಕ್ತಸ್ರಾವ ಜೊತೆಗೆ ರಕ್ತದಲ್ಲಿ ಕಿರುತಟ್ಟೆಗಳ ಸಂಖ್ಯೆ, ಅಂದರೆ ನಾವು ಪ್ಲೇಟ್ಲೆಟ್ಸ್ ಅಂತ ಏನು ಕರಿತೀವಲ್ಲ, ಕೌಂಟ್ ಕಡಿಮೆ ಆಯಿತು, ಪ್ಲೇಟ್ಲೆಟ್ಸ್ ಸಂಖ್ಯೆ ಕಡಿಮೆ ಆಯಿತು, ಅಷ್ಟು ಕಡಿಮೆ ಆಯಿತು ಅಂತ ಹೇಳ್ತಾ ಇರ್ತಾರೆ, ನೋಡಿರ್ಬೋದು. ರಕ್ತದಲ್ಲಿ ಕಿರುತಟ್ಟೆಗಳ ಪ್ರಮಾಣ 1 ಮಿಲಿಮೀಟರ್ ಕ್ಯೂಬ್ ರಕ್ತದಲ್ಲಿ, ಅಂದರೆ 1 ಮಿಲಿಮೀಟರ್ ಕ್ಯೂಬಲ್ಲಿ 1 ಲಕ್ಷಕ್ಕೂ ಕಡಿಮೆ ಇಳಿಯುವುದನ್ನು ಈ ರೋಗದ ಅಪಾಯಕಾರಿ ಅಂತೇಳಿ ಹೇಳ್ತೀವಿ. ಅಂದರೆ 1 ಲಕ್ಷಕ್ಕಿಂತ ಕಡಿಮೆ ಪ್ಲೇಟ್ಲೆಟ್ಸ್ ಕೌಂಟ್ ಬರಬಾರ್ದು, ಬಂತು ಅಂದರೆ ಆ ವ್ಯಕ್ತಿ ಉಳಿಯೋದು ಕಷ್ಟ ಆಗುತ್ತೆ. ಸೊ ಇದು ಡೆಂಗ್ಯೂ ಫೀವರ್ನ ಅಥವಾ ಡೆಂಗ್ಯೂ ರೋಗದ ಲಕ್ಷಣ. ಇದಕ್ಕೆ ಅನೇಕ ರೆಮಿಡೀಸ್ ಇದ್ದಾವೆ. ಏನಂತಂದರೆ, ಇವಾಗೆಲ್ಲ ಟ್ಯಾಬ್ಲೆಟ್ಸ್ ಇದ್ದಾವೆ, ಆಯುರ್ವೇದಿಕ್ ಔಷಧಿಗಳು ಕೂಡ ಇದ್ದಾವೆ. ಸೊ ನಾವು ಅದನ್ನು ತಗೋಬೋದು. ಸೊ ಬೆಟರ್ ಅಂದರೆ ಸೊಳ್ಳೆಯಿಂದ ದೂರ ಇರಬೇಕು. ನೆಕ್ಸ್ಟು, ಹಕ್ಕಿ ಜ್ವರ ಹರಡುವ ಬಗೆ ಮತ್ತು ಕಾರಣವಾದ ಜೀವಿಯನ್ನು ಹೆಸರಿಸಿ. ಹಕ್ಕಿ ಜ್ವರ ಸೋಂಕು ಅಂದರೆ ಸೋಂಕು ತಗುಲಿದ ಹಕ್ಕಿಗಳ ಮಲ ಹಾಗೂ ಹೆಂಜಲಿನಲ್ಲಿ ಈ ರೋಗ ಹರಡುವಂಥ ಸಾಧ್ಯತೆ ಇರುತ್ತೆ. ಕೋಳಿ ಫಾರಂನಲ್ಲಿ ಕೆಲಸ ಮಾಡುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇದಕ್ಕೆ ಕಾರಣವಾದ ಜೀವಿ ಇನ್ಫ್ಲೂಯೆಂಜಾ ವೈರಸ್. ಹಕ್ಕಿ ಜ್ವರಕ್ಕೆ ಕಾರಣವಾದಂಥ ಜೀವಿ ಇನ್ಫ್ಲೂಯೆಂಜಾ ವೈರಸ್. ಬೇಯಿಸಿದ ಹಾಗೂ ಅರೆಬೆಂದ ಹಕ್ಕಿ ಮಾಂಸವನ್ನು ಸೇವಿಸಬಾರದು. ಬೇಯಿಸಿದ ಅಂದರೆ ಏನಾಗುತ್ತೆ, ಅರೆಬೆಂದ ಹಕ್ಕಿ ಮಾಂಸ ಏನಾಗುತ್ತಪ್ಪ ಅಂತ ಹೇಳಿದರೆ ಅಲ್ಲಿ ರೋಗಾಣುಗಳು ಸತ್ತಿರೋದಿಲ್ಲ, ಆ ರೋಗಾಣುಗಳಿಂದ ಮತ್ತೆ ನಮ್ಮ ದೇಹಕ್ಕೆ ಈ ಒಂದು ಇನ್ಫ್ಲೂಯೆಂಜಾ ವೈರಸ್ ಬಂದು ಸೇರಿಕೊಳ್ಳುತ್ತೆ. ಸೊ ಅದರಿಂದ ಹಕ್ಕಿ ಜ್ವರ ಬರುತ್ತೆ. ಇದಕ್ಕೆ ಔಷಧಿ ಇನ್ನೂ ಸರಿಯಾಗಿ ಕಂಡುಹಿಡಿದಿಲ್ಲ. ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ, ಸೊ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಎಸ್ ಟಿ ಡಿ ಅಂತ ನಾವು ಕರಿತೀವಿ, ಸಿಫಿಲಿಸ್,
ಗೊನೇರಿಯಾ ಪ್ರಜನನಾಂಗದ ಮೇಲೆ ಗುಳ್ಳೆಗಳು, ಲೈಂಗಿಕ ಸಂಪರ್ಕದಿಂದ ಸಾರಿ ಲೈಂಗಿಕ ಹರ್ಪಸ್, ಮತ್ತು HIV, ಇದು ಕೂಡ ಒಂದು ಲೈಂಗಿಕ ರೋಗ ಅಂತೇಳಿ ಹೇಳ್ತೀವಿ. ಈ ಕೆಳಗಿನ ರೋಗಗಳಿಗೆ ಕಾರಣವಾದ ಜೀವಿಗಳನ್ನು ಹೆಸರಿಸಿ. ಸೊ ಸಿಫಿಲಿಸ್ ಕಾರಣವಾಗಿದ್ದು ಯಾವುದು ಅಂದರೆ ಟ್ರೆಪೋನೋಮಾ ಪ್ಯಾಲಿಡಮ್ ಅಂತಕ್ಕಂಥದ್ದು. ಸೊ ಗೊನೇರಿಯಾ, ನೈಜೇರಿಯಾ ಗೊನೇರಿಯಾ ಹೆಸರೆಲ್ಲ ಇದೆ, ನೈಜೇರಿಯಾ ಗೊನೇರಿಯಾ. ಸೊ ಪ್ರಜನನಾಂಗದ ಮೇಲಿನ ಗುಳ್ಳೆಗಳು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ಅಂತ ಕರಿತೀವಿ. ಪ್ರಜನನಾಂಗಗಳ ಹರ್ಪಿಸ್, ಇದಕ್ಕೆ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ Type 1 ಮತ್ತು Type 2, HSV 1, HSV 2. ಹಾಗೆ ಹೆಪಟೈಟಿಸ್ ರೋಗಕ್ಕೆ ಕಾರಣವಾದ ವೈರಾಣುವನ್ನು ಹೆಸರಿಸಿ. ಸೊ ಇದು ಕಳೆದ FDA ಎಕ್ಸಾಮಲ್ಲಿ ನಿಮಗೆ ಪ್ರಶ್ನೆ ಕೇಳಿದರೆ ಹೆಪಟೈಟಿಸ್ ಬಿ ಅದರಲ್ಲಿ ಟೈಪ್ಸ್ ಇದ್ದಾವೆ, ಹೆಪಟೈಟಿಸ್ ರೋಗ ಅಂತಕ್ಕಂಥದ್ದು ಹೇಗೆ ಹರಡುತ್ತೆ ಮತ್ತು ಅದು ಇತ್ತೀಚಿನ ಒಬ್ಬ ನಟನಿಗೆ ಬಂದಿತ್ತು ಯಾವುದೋ ಒಂದು ಡೋನರಿಂದ ಅಂತ ನಮಗೆ ಪ್ರಶ್ನೆಯನ್ನು ಕೇಳಿದರು. ಸೊ ಹೆಪಟೈಟಿಸ್ ರೋಗಕ್ಕೆ ಕಾರಣವಾದ ವೈರಾಣುವನ್ನು ಹೆಸರಿಸಿ ಅಂತ ಹೇಳಿದರೆ ಇದು ಹೆಪಟೈಟಿಸ್ ಬಿ ವೈರಸ್ HBV ಅಂತ ನಾವು ಕರಿತೀವಿ. ಹೆಪಟೈಟಿಸ್ ದೇಹದ ಯಾವ ಭಾಗಕ್ಕೆ ಸೋಂಕು ಕೊಡುತ್ತೆ ಅಂದರೆ ಪಿತ್ತಕೋಶ ಅಂದರೆ ಲಿವರ್ ಅಥವಾ ಯಕೃತ್ ಅಂತ ನಾವು ಕರಿತೀವಲ್ಲ ಅದಕ್ಕೆ ಸೋಂಕನ್ನು ತಂದುಕೊಡುತ್ತೆ. ಹೆಪಟೈಟಿಸ್ ಹರಡುವ ಬಗ್ಗೆ ಹೇಗೆ ಅಂದರೆ ಸೋಂಕಿತ ರಕ್ತ ಅಥವಾ ದೇಹ ದ್ರವಗಳ ಸಂಪರ್ಕದಿಂದ ಹರಡುತ್ತೆ, ಸೋಂಕಿತ ವ್ಯಕ್ತಿಯೊಡನೆ ಸುರಕ್ಷಿತವಲ್ಲದ ಲೈಂಗಿಕ ಸಂಪರ್ಕದಿಂದ ಮತ್ತು ಮಾದಕ ದ್ರವ್ಯಗಳ ಚುಚ್ಚುಮದ್ದಿನ ಮೂಲಕವೂ ಕೂಡ ಈ ರೋಗ ಹರಡುತ್ತೆ. ಅಂದರೆ ಒಬ್ಬ ವ್ಯಕ್ತಿಗೆ ಹೆಪಟೈಟಿಸ್ ರೋಗ ಬಂದಿದೆ ಅಂದರೆ ಅವನ ರಕ್ತವನ್ನು ಆರೋಗ್ಯವಂತಿಕೆ ವ್ಯಕ್ತಿಗೆ ಹಾಕೋದ್ರಿಂದ ಅಥವಾ ಅವನು ಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡೋದ್ರಿಂದ ದೇಹ ದ್ರವ್ಯಗಳನ್ನು ಸೇರೋದ್ರಿಂದ ಏನಾಗುತ್ತೆ ಚುಚ್ಚುಮದ್ದು. ಈಗ ಅವನು ಡ್ರಗ್ಸ್ ತೊಗೊಳ್ತಾ ಇದ್ದಾನೆ ಅಂದರೆ ಅದೇ ಇಂಜೆಕ್ಷನನ್ನು ಇವನಿಗೆ ಆರೋಗ್ಯವಂತ ವ್ಯಕ್ತಿ ಕೊಟ್ಟಾಗ ಆ ರೋಗ ಹರಡುತ್ತೆ. ಹೆಪಟೈಟಿಸ್ ರೋಗವನ್ನು ತಡೆಯಲು ಲಸಿಕೆಯನ್ನು ಹೆಸರಿಸಿ. ಇದಕ್ಕೆ ಹೆಪಟೈಟಿಸ್ ಬಿ ಇಮ್ಯುನೋಗ್ಲಾಬುಲಿನ್ HBIG ಅಂತೇಳಿ ಹೇಳ್ತೀವಿ, ಇದು ಅದರ ಒಂದು ಲಸಿಕೆ. AIDS ಏಡ್ಸನ್ನು ವಿಸ್ತರಿಸಿ, ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್, ಕನ್ನಡದಲ್ಲಿ ಅರ್ಜಿತ ರೋಗ ನಿರೋಧಕ ಶಕ್ತಿ ಅಭಾವ ವೈರಸ್ ಕೂಟ ಅಂತ ಹೇಳ್ತೀವಿ. ಏಡ್ಸ್ ರೋಗಕ್ಕೆ ಕಾರಣವಾದ ವೈರಸ್ HIV, HIV ಅಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತೇಳಿ ಹೇಳ್ತೀವಿ. ಏಡ್ಸ್ ರೋಗ ಮೊಟ್ಟ ಮೊದಲ ಬಾರಿಗೆ ಗುರುತಿಸಿದ್ದು 1981 ಅಮೆರಿಕದಲ್ಲಿ ಅದನ್ನು ಪತ್ತೆ ಹಚ್ಚಲಾಯಿತು. ಏಡ್ಸ್ ರೋಗವನ್ನು ಭಾರತದಲ್ಲಿ ಮೊದಲು ಗುರುತಿಸಿದ್ದು 1987 ಚೆನ್ನೈನಲ್ಲಿ ಅದನ್ನು ಪತ್ತೆ ಹಚ್ಚಲಾಯಿತು. ಏಡ್ಸ್ ರೋಗವನ್ನು ಮೊದಲು ಯಾವ ರೋಗಗಳ ಜೊತೆ ಪತ್ತೆ ಹಚ್ಚಲಾಯಿತು ಅಂತ ಹೇಳಿದರೆ ಚಿಂಪಾಂಜಿ, ಗೊರಿಲ್ಲಾ ಮತ್ತು ಸಲಿಂಗಿ ಮಾನವರಲ್ಲಿ ನ್ಯುಮೋನಿಯಾ ಮತ್ತು ಚರ್ಮದ ಕ್ಯಾನ್ಸರ್ ಜೊತೆ ಮೊದಲು ಪತ್ತೆ ಹಚ್ಚಲಾಯಿತು. HIV ಹರಡುವಂಥ ವಿಧಾನಗಳನ್ನು ಹೆಸರಿಸಿ. ಸೊ HIV ಸೋಂಕಿತ ವ್ಯಕ್ತಿಯೊಡನೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡೋದ್ರಿಂದ, ಸೋಂಕಿತ ವ್ಯಕ್ತಿಯ ರಕ್ತಪೂರಣದಿಂದ, ಸೋಂಕಿತ ತಾಯಿಯಿಂದ ಭ್ರೂಣಕ್ಕೆ ಜರಾಯುವಿನ ಮೂಲಕ ಅಂದರೆ ಕರುಳು ಬಳ್ಳಿ ಅಂತ ಏನು ಕರಿತೀವಿ ಅದರ ಮುಖಾಂತರ ಬರುತ್ತೆ. ಸೋಂಕಿತ ವ್ಯಕ್ತಿಗಳು ಬಳಸಿದ ಸೂಜಿ ಮತ್ತು ಸಿರಂಜಿಗಳನ್ನು ಅದನ್ನು ಏನು ಮಾಡಿದೆ ಫಿಲ್ಟರ್ ಮಾಡದೇ ಬಳಸೋದ್ರಿಂದ ಕೂಡ ಏನಾಗುತ್ತೆ ಬರುತ್ತೆ. ಹಾಗೆ ಯಾವ ಅಂಗವನ್ನು ಇದು ಇಷ್ಟು HIV ಹರಡತಕ್ಕಂಥದ್ದು, ಇನ್ನು ಯಾವ್ಯಾವುದರಿಂದ ಹರಡೋದಿಲ್ಲ ಅಂತ ನಾವು ನೋಡೋದಾದರೆ HIV ಹರಡದೇ ಇರತಕ್ಕಂಥದ್ದು ಹ್ಯಾಂಡ್ ಶೇಕ್ ಮಾಡೋದ್ರಿಂದ, ತಪ್ಕೊಳ್ಳೋದ್ರಿಂದ, ಬಟ್ಟೆ ಯೂಸ್ ಮಾಡೋದ್ರಿಂದ, ಸೇಮ್ ಟಾಯ್ಲೆಟ್ ಯೂಸ್ ಮಾಡೋದ್ರಿಂದ, ಅಥವಾ ಬೆಡ್ ಶೇರ್ ಮಾಡ್ಕೊಳ್ಳೋದ್ರಿಂದ ಬರೋದಿಲ್ಲ. ಸೊ ಮತ್ತು ಒಂದೇ ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ ಬರೋದಿಲ್ಲ. ಸೊ ಇದು ಕೇವಲ ಲೈಂಗಿಕ ಸಂಪರ್ಕದಿಂದ ಮತ್ತು ರಕ್ತಪೂರ್ಣ ಮಾಡೋದ್ರಿಂದ ತಾಯಿಗೆ ಇದ್ದರೆ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೆ ಅಷ್ಟೇ ಬರುತ್ತೆ, ಸೂಜಿ ಅಥವಾ ಸಿರಂಜಿಗಳನ್ನು ಬಳಸೋದ್ರಿಂದ. ನೆಕ್ಸ್ಟು, ಯಾವ ಅಂಗವನ್ನು ದೇಹದ ರಾಸಾಯನಿಕ ಕಾರ್ಖಾನೆ ಅಂತ ಕರೀತಾರೆ, ಪಿತ್ತಕೋಶ ರಾಸಾಯನಿಕ ಕಾರ್ಖಾನೆ ಅಂತೇಳಿ ಕರಿತೀವಿ, ಅಥವಾ ಲಿವರ್ ಯಕೃತ್ ಅಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟು, HIV ಪತ್ತೆ ಹಚ್ಚುವ ಪರೀಕ್ಷೆಗಳನ್ನು ಹೆಸರಿಸಿ. HIVನ ಯಾವ್ಯಾವ ಟೆಸ್ಟ್ ಮುಖಾಂತರ ಪರೀಕ್ಷೆ ಮಾಡ್ತಾರೆ ಇದೇ ಇಲ್ಲೋ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಬಹಳ ಇಂಪಾರ್ಟೆಂಟು, ಈ HIV ಟೆಸ್ಟನ್ನು ಮಾಡಿದಾಗ ಯಾವುದೇ ಕಾರಣಕ್ಕೂ ಇದನ್ನು ಡಿಸ್ಕ್ಲೋಸ್ ಮಾಡಲ್ಲ. ಇವರು ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ, ಇವ್ರು ಬಂದಿದ್ದಾರೆ, ಬಂದಿಲ್ಲ ಅಂಥೇಳಿ ಹೆಸರನ್ನು ಯಾರಿಗೂ ಕೂಡ ಅವರು ಮಾಹಿತಿಯನ್ನು ಕೊಡೋದಿಲ್ಲ. ಯಾಕಂದರೆ ಅವರ ಒಂದು ಸಾಮಾಜಿಕ ಸುರಕ್ಷತೆಗೋಸ್ಕರ ಇದನ್ನು ಗುಪ್ತವಾಗಿ ಇಟ್ಟಿರ್ತಾರೆ. ಎಲಿಸಾ ಟೆಸ್ಟ್ ಅಂತ ಹೇಳ್ತಾರೆ ಎಲಿಸಾ. ಇನ್ನೊಂದು PCR ಪರೀಕ್ಷೆ, ವೆಸ್ಟರ್ನ್ ಬ್ಲಾಟ್ ಪರೀಕ್ಷೆ ಅಂತೇಳಿ ಇಷ್ಟು ಪರೀಕ್ಷೆಗಳು ಇದ್ದಾವೆ. ಎಲಿಸಾ ಅಂತ ಹೇಳಿದರೆ ಎಂಜೈಮ್ ಲಿಂಕ್ಡ್ ಇಮ್ಯುನೋ ಸರ್ಬೆಂಟ್
ಅಸ್ಸೇ ಅಂತ ಹೇಳ್ಬಿಟ್ಟು ಈ ಒಂದು ಟೆಸ್ಟನ್ನು ಮಾಡ್ತಾರೆ. ಇದರಲ್ಲಿ ಎಚ್ ಐ ವಿ ಪಾಸಿಟಿವ್ ಅಂತ ಬಂದರೆ ಇದೆ ಅಂತ, ಇಲ್ಲ ಅಂದರೆ ಇಲ್ಲ, ನೆಗೆಟಿವ್ ಬಂದರೆ ಇಲ್ಲ ಅಂತ. ನೆಕ್ಸ್ಟ್, ಎಚ್ ಐ ವಿ ದೇಹದ ಯಾವ ಕಣಗಳನ್ನು ನಾಶಪಡಿಸುತ್ತದೆ ಅಂದರೆ ಟಿ ಲಿಂಪೋಸೈಟ್ಗಳನ್ನು ನಾಶಪಡುತ್ತದೆ. ಟಿ ಲಿಂಪೋಸೈಟ್ಗಳು ಇವು ದೇಹದಲ್ಲಿ ಇಮ್ಯೂನ್ ಸಿಸ್ಟಮನ್ನು ಡೆವಲಪ್ ಮಾಡ್ತವೆ. ಯಾವುದೇ ರೋಗ ಬರದೇ ಇರೋ ಥರ, ಯಾವುದೇ ಒಂದು ಕಾಯಿಲೆಗಳು ಇಲ್ಲದೇ ಇರೋ ಥರ ಈ ಲಿಂಪೋಸೈಟ್ಗಳು ನಮ್ಮ ದೇಹವನ್ನು ರಕ್ಷಣೆ ಮಾಡ್ತವೆ. ಸೊ ಅವುಗಳನ್ನು ಹಾಳು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಹೋಗುತ್ತೆ, ಅವನಿಗೆ ಯಾವುದೇ ರೋಗಕ್ಕೆ ಈಸಿಯಾಗಿ ತುತ್ತಾಗಿ ಆ ಒಂದು ರೋಗದಿಂದ ಅವನು ಮರಣ ಹೊಂದ್ತಾನೆ. ತುಂಬ ಜನಕ್ಕೆ ಎಚ್ ಐ ವಿ ಅಂದರೆ ತಪ್ಪು ಕಲ್ಪನೆ ಇದೆ. ಎಚ್ ಐ ವಿ ಸೋಂಕು ಅದು ವಾಂತಿ ಆಗಿರ್ಬೋದು, ಭೇದಿ ಆಗಿರ್ಬೋದು, ಜ್ವರ ಇಂದಲೇ ಸಾಯ್ಬೋದು, ಅಥವಾ ರಕ್ತಸ್ರಾವದಿಂದ ಸಾಯ್ಬೋದು, ಅಥವಾ ಇನ್ನೇನೋ ಒಂದು ಪ್ಯಾರಲೈಸಿಸ್ ಆಗ್ಬೋದು, ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ಏನಾದರೂ ದೇಹದಲ್ಲಿ ಯಾವುದೇ ಭಾಗ ಕೂಡ ಊನಕ್ಕೆ ಒಳಗಾಗ್ಬೋದು, ಅಥವಾ ಸಾಮಾನ್ಯವಾಗಿ ಬರ್ತಕ್ಕಂಥ ರೋಗಗಳು ವಾಸಿ ಆಗದೇ ಇರುವಂಥ ಒಂದು ಸ್ಥಿತಿಗೆ ಹೋಗಿ ಸಾವನ್ನು ಸಂಭವಿಸ್ತಕ್ಕಂಥದ್ದನ್ನು ನಾವು ಎಚ್ ಐ ವಿ ಅಂತೇಳಿ ಹೇಳ್ತೀವಿ. ಸೊ ನೆಕ್ಸ್ಟ್, ಎಚ್ ಐ ವಿ ಸೋಂಕು ತಗುಲದಂತೆ ಎಚ್ಚರಿಕೆ ವಹಿಸಬೇಕಾದ ಕ್ರಮಗಳು ಯಾವುವು ಅಂತ ಕೇಳಿದರೆ, ಬಹು ಲೈಂಗಿಕ ಸಂಪರ್ಕದಿಂದ ದೂರವಿರಬೇಕು, ಚುಚ್ಚುಮದ್ದುಗಳನ್ನು ವೆಂದೀಕರಿಸದೆ ಅಂದರೆ ನಾವು ಅದನ್ನು ಸ್ಟೆರಲೈಸ್ ಮಾಡದಲೇ ಬಳಸಬಾರ್ದು, ಹಾಗೆ ಸೋಂಕಿತ ವ್ಯಕ್ತಿಗಳ ನಡುವಿನ ದೇಹ ದ್ರವ್ಯಗಳ ನಡುವಿನ ಸಂಪರ್ಕವನ್ನು ತಡಿಬೇಕು. ಸೊ ದೇಹ ದ್ರವಗಳು ಅಂತ ಹೇಳಿದರೆ ದೇಹದಲ್ಲಿರ್ತಕ್ಕಂತಹ ಚುಚ್ಚುಮದ್ದನ್ನು ಬಳಸಿ ಅದೇ ಒಂದು ಇಂಜೆಕ್ಷನನ್ನು ಮಾಡಿಕೊಂಡು ಅದೇನ್ನು ಇನ್ನೊಬ್ಬರಿಗೆ ಕೊಡುವಂಥದ್ದು ಈ ರೀತಿ ಮಾಡಬಾರ್ದು. ನೆಕ್ಸ್ಟ್, ಎಚ್ ಐ ವಿ ರಚನೆಯನ್ನು ವಿವರಿಸಿ ಅಂತ ಹೇಳಿದರೆ, ಎಚ್ ಐ ವಿ ಹೇಗಿರುತ್ತದೆ ಅಂದರೆ ಚಿತ್ರ ನಿಮ್ಗೆ ಇದರಲ್ಲಿ ಸಿಗೋದಿಲ್ಲ. ಸೊ ಅದು ದುಂಡಾಕಾರದಲ್ಲಿರುತ್ತೆ, ಎರಡು ಪದರಗಳನ್ನು ಹೊಂದಿರುತ್ತೆ. ದೇಹದ ಹೊರಗಿನ ಪದರ ಕೊಬ್ಬಿನಿಂದ ಕೂಡಿದ್ದು, ಒಳಗಿನ ಪದರ ಪ್ರೋಟೀನಿಂದ ಕೂಡಿರುತ್ತೆ. ಅದರಲ್ಲಿ ಅನುವಂಶೀಯ ವಸ್ತು ಆರ್ ಎನ್ ಎ ಆಗಿರುತ್ತೆ. ಆರ್ ಎನ್ ಎ ಎಳೆಗಳಲ್ಲಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎಂಬ ಕಿಣ್ವ ಇದೆ. ಸೊ ಆರ್ ಎನ್ ಎ ಏನಿದೆ, ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಒಂದು ಡಿ ಎನ್ ಎ ಜೊತೆ ಮಿಕ್ಸ್ ಆಗಿ ನಮ್ಮ ಇಮ್ಯೂನ್ ಸಿಸ್ಟಮನ್ನು ಹಾಳು ಮಾಡಲಿಕ್ಕೆ ಸಖತ್ತಾಗೋದು ಡೆವಲಪ್ ಆಗಿದೆ. ಮತ್ತು ಅದರ ಶೆಲ್ ಎಷ್ಟು ಗಟ್ಟಿ ಇದೆ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭವಾಗಿ ಸಾಯೋದಿಲ್ಲ. ಹೇಗೆ ಅದನ್ನು ನಾವು 100 ಡಿಗ್ರಿ ಸೆಂಟಿಗ್ರೇಡಲ್ಲಿ ಕುದಿಸಿದ್ರೂ ಕೂಡ ಮತ್ತೆ ಅದನ್ನು ದೇಹದೊಳಗೆ ಹಾಕಿದರೆ ಆ್ಯಸ್ ಇಟ್ ಈಸ್ ಮತ್ತೆ ರಕ್ತ ಬೀಜಾಸುರನ್ ಥರ ಹುಟ್ಟುಕೊಳ್ಳುತ್ತೆ ಅಂತೇಳಿ ಒಂದು ಇನ್ವೆಸ್ಟಿಗೇಷನನ್ನು ಹೇಳಿದರೆ, ಹಾಗಾಗಿ ಈಗ ಯಾವುದೇ ಸಿರಂಜನ್ನು ಸ್ಟರ್ಲೈಸ್ ಮಾಡಿ ಉಪಯೋಗಿಸಲ್ಲ, ಡೈರೆಕ್ಟಾಗಿ ಹೊಸದನ್ನೇ ಉಪಯೋಗಿಸಲ್ಲ. ಒಂದ್ಸರಿ ಯಾರಿಗಾರು ಸುಚ್ಚಿದ್ರು ಅಂದರೆ ಅದು ಬಿಸಾಟದೆ ಅಥವಾ ಅದನ್ನು ಒಗೀತಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಒಂದು ರೋಗಾಣುಗಳು ಅಷ್ಟು ಡೆವಲಪ್ ಆಗಿದ್ದಾವೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್, ಇನ್ನೊಂದು ಕ್ಲಾಸಲ್ಲಿ ನಾನು ನಿಮಗೆ ಮುಂದಿನ ಒಂದು ಪಾಠಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ವಿಜ್ಞಾನ ವಿಭಾಗಕ್ಕೆ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಮಾಹಿತಿ. ಇದು ಕೇವಲ ಪದವೀಧರ ಪ್ರಾಥಮಿಕ ಶಿಕ್ಷಕರಿಗಷ್ಟೇ ಅಲ್ಲ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.